ಚಿಕ್ಕಮಗಳೂರಲ್ಲಿ ಮಳೆಯ ಅವಾಂತರ ಇನ್ನೂ ಕಡಿಮೆಯಾಗ್ತಿಲ್ಲ. ಸುಮಾರು ವರ್ಷಗಳ ನಂತರ ಮದಗದ ಕೆರೆ ಭರ್ತಿಯಾಗಿದೆ. ಮಳೆಯ ಆರ್ಭಟಕ್ಕೆ ಬಿರುಕು ಬಿಟ್ಟಿದೆ ಐತಿಹಾಸಿಕ ಕೆರೆ ಏರಿ. ಕಡೂರು ತಾಲೂಕಿನ ಐತಿಹಾಸಿಕ ಮದಗದ ಕೆರೆ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಕೆರೆಯ ಕೋಡಿ ಬಳಿಯೇ ಬಿರುಕು ಬಿಟ್ಟಿದೆ ಕೆರೆ ಏರಿ. ನೀರು ಹಾಯಿಸುವಂತಹ ಬ್ಯಾರೇಜ್ ಬಳಿಯೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಕೆರೆ ಏರಿಯ ಮಣ್ಣು ಕುಸಿದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಕ್ಕಮಗಳೂರಲ್ಲಿ ಮಳೆಯ ಅವಾಂತರ ಕಡಿಮೆಯಾಗ್ತಾ ಇಲ್ಲ. ಸುಮಾರು ವರ್ಷಗಳ ನಂತರ ಮದಗದ ಕೆರೆ ಭರ್ತಿಯಾಗಿದೆ. ಮಳೆಯ ಆರ್ಭಟಕ್ಕೆ ಬಿರುಕು ಬಿಟ್ಟಿದೆ ಐತಿಹಾಸಿಕ ಕೆರೆ ಏರಿ. ಕಡೂರು ತಾಲೂಕಿನ ಐತಿಹಾಸಿಕ ಮದಗದ ಕೆರೆ ಬಿರುಕು ಕಾಣಿಸಿಕೊಂಡಿದೆ. ಕೆರೆಯ ಕೋಡಿ ಬಳಿಯೇ ಬಿರುಕು ಬಿಟ್ಟಿದೆ ಕೆರೆ ಏರಿ. ನೀರು ಹಾಯಿಸುವಂತಹ ಬ್ಯಾರೇಜ್ ಬಳಿಯೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಕೆರೆ ಏರಿಯ ಮಣ್ಣು ಕುಸಿದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿರುವಂತದ್ದು. ಏರಿ ಒಡೆಯೋ ಭೀತಿಗೆ ಕೆರೆಯಿಂದ ಹೆಚ್ಚು ನೀರು ಹೊರಕ್ಕೆ ಬರ್ತಾ ಇದೆ. ಚಂದ್ರೋಣ ಪರ್ವತ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ತುರ್ತು ಕ್ರಮ ಕೈಗೊಳ್ಳದೇ ಇದ್ರೆ ಅಪಾಯ ಫಿಕ್ಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಹೆಕ್ಕಾರು ಕೂಡಿಕೆಯಲ್ಲಿ ರಸ್ತೆಗಳೇ ಕೊಚ್ಚಿ ಹೋಗಿದೆ, ಸಂಪರ್ಕ ಕಡಿತಗೊಂಡಿದೆ. ಇನ್ನು ಮೇಘೂರು, ಖೋಖ್ರೆ, ತಲವಾನಿ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಬಂದಾಗಿದೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ನೋಡಿ, ಕೆರೆ ಏರಿ ಅಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತದ್ದು. ಒಂದ್ ಕಡೆ ಮಳೆಯ ಅವಾಂತರ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಕೆರೆ ಕೋಡಿಗಳು ಬೀಳ್ತಾ ಇದೆ, ಅಲ್ಲಲ್ಲಿ ಕೆರೆಗಳು ತುಂಬಿ ಹರಿತಾ ಇರುವಂತದ್ದು. ಅದರಲ್ಲಿ ಈ ರೀತಿಯ ಬಿರುಕು ಕಾಣಿಸಿಕೊಂಡಿರುವಂತದ್ದು ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಎಷ್ಟೋ ಗ್ರಾಮಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ನೀರು ಹರಿಯುವಂತಹ ರಭಸಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಸಮಸ್ಯೆಯನ್ನ ಜನ ಎದುರಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕೆರೆ ಏರಿಯ ಮೇಲೆ ಬಿರುಕು ಕಾಣಿಸಿಕೊಂಡಿರುವಂತದ್ದು, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಏನಾದ್ರೂ ಈ ರೀತಿ ಬಿರುಕು ಕಾಣಿಸಿಕೊಂಡಿರುವಂತದ್ದು, ಏನಾದ್ರೂ ಡ್ಯಾಮೇಜ್ ಆಗಿ, ಏನಾದ್ರೂ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರೂ ಹೊರಗಡೆ ಬಂದ್ರೆ ಏನ್ ಕತೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ರೀತಿ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು. ಇದುವರೆಗೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಕಡೂರು ತಾಲೂಕಿನ ಐತಿಹಾಸಿಕ ಮದಗದ ಕೆರೆ ಇದು. ಸಾಕಷ್ಟು ವರ್ಷಗಳಿಂದ ಇರುವಂತಹ ಕೆರೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಆದ್ರೆ ಬಿರುಕು ಕಾಣಿಸ್ಕೊಂಡ್ರು ಕೂಡ ಅಧಿಕಾರಿಗಳು ಅದನ್ನ ಸರಿ ಮಾಡಿಸ್ಬೇಕು ಅಥವಾ ಅದನ್ನ ಏನಾದ್ರೂ ತೊಂದರೆ ಆಗದಂತೆ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಈಗ ಕೆರೆ ತುಂಬಿ ಹರಿತಾ ಇದೆ, ಹೀಗಾಗಿ ಏನಾಗುತ್ತೋ ಏನೋ ಅನ್ನುವಂತಹ ಭೀತಿ ಜನರನ್ನ ಕಾಡ್ತಾ ಇರುವಂಥದ್ದು. ನೀವು ನೋಡಬಹುದು ಅಲ್ಲಿ ಯಾವ ರೀತಿ ರಸ್ತೆ ಕುಸಿತ ಆಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮದಿಂದಾಗಿ ಆಗಿರುವಂತಹ ಅವಾಂತರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರಬಹುದು. ನೋಡಿ, ಒಂದ್ ಕಡೆ ರಸ್ತೆ ಯಾವ ರೀತಿ ಕುಸಿತ ಕಂಡಿದೆ ಅಂತ ಹೇಳಿ. ಹೀಗಾಗಿ ಅಲ್ಲಿ ಜನ ನಿಂತು ಯಾವುದೇ ರೀತಿ ತೊಂದರೆ ಆಗದಂತೆ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ನೀರು ರಭಸವಾಗಿ ಹರಿತಾ ಇದೆ, ಮತ್ತೆ ಪಕ್ಕದಲ್ಲಿ ಮಣ್ಣು ಕುಸ್ತಿರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡಬಹುದು. ಇದು ಚಿಕ್ಕಮಗಳೂರು, ಮಲೆನಾಡು, ಚಿಕ್ಕಮಗಳೂರು ಕಾಫಿ ನಾಡು. ಇಲ್ಲಿ ಆಗಿರುವಂತಹ ಮಳೆಯ ಅವಾಂತರದ ದೃಶ್ಯಗಳು, ಒಂದ್ ಕಡೆ ನೀರು ಹರಿತಾ ಇರುವಂತಹ ದೃಶ್ಯ, ಇನ್ನೊಂದು ಕಡೆ ಮಣ್ಣು ಕುಸಿದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಹೀಗಾಗಿ ಒಂದ್ ಕಡೆ ವಾಹನ ಸವಾರರಿಗೂ ಕೂಡ ಆತಂಕ, ಯಾವ ಕ್ಷಣದಲ್ಲಿ ಯಾವ ರಸ್ತೆ ಕುಸಿಯುತ್ತೋ ಅನ್ನುವಂತಹ ಭೀತಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹಲವು ಗ್ರಾಮಗಳು ಸಂಪರ್ಕಕ್ಕೆ ಸಿಗದಂತಹ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ಅರ್ಧ ಒಂದೊಂದು ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು. ರಸ್ತೆ ತುಂಬೆಲ್ಲ ನೀರು, ಸೇತುವೆ ತುಂಬೆಲ್ಲ ನೀರು. ಹೀಗಾಗಿ ಜನ ಒಂದು ಭಾಗದಿಂದ ಇನ್ನೊಂದು ಭಾಗದಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ಈಗ ಕೆರೆ ಕೂಡ ತುಂಬಿ ಹರಿತಾ ಇರುವಂಥದ್ದು, ಮತ್ತೆ ಬಿರುಕು ಕಾಣಿಸ್ಕೊಂಡಿರುವಂಥದ್ದು. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅನ್ನುವಂಥ ಭಯ ಜನರನ್ನ ಕಾಡ್ತಾ ಇದೆ.
नोड़ता चिक्क मगळूरिन दृश्यगळु याव रीति भयानकवागिदे अंत याकंद्रे ओंद कडे केरे तुंबि हरिता इरुवंत दृश्यगळु नीरु रभसवागि हरिदु होरगडे बर्ता इदे आ पक्कदल्लि नीवु गमनिसुत्ता इरबहुदु आ केरे एरि ಏನು ಮಣ್ಣು ಕುಸಿದಿರುವಂತ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಮಣ್ಣು ಕುಸಿದಿರುವಂತ ಪರಿಣಾಮದಿಂದಾಗಿ ಅಲ್ಲಿನ ಜನ ಆತಂಕಗೊಂಡಿದ್ದಾರೆ ಆದರೆ ಇದೇ ರೀತಿ ನೀರು ಫೋರ್ಸಿಗೆ ಇನ್ನಷ್ಟು ಮಣ್ಣೇನಾದರೂ ಕುಸಿದು ಬಂದ್ರೆ ಅದು ಕೆರೆ ಇದು ಗ್ರಾಮಗಳಿಗೆಲ್ಲ ನುಗ್ಗುವಂತ ಚಾನ್ಸಸ್ ಇದೆ ಹೀಗಾಗಿ ಗ್ರಾಮಗಳಿಗೆಲ್ಲ ನುಗ್ಗದ್ರೆ ಏನು ಕತೆ ಅಂತ ಹೇಳಿ ಜನ ಭಯಭೀತಗೊಂಡಿದ್ದಾರೆ ನೀವು ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ ಇದು ಐತಿಹಾಸಿಕ ಬದಕದ ಕೆರೆ ಆ ನೀರು ತುಂಬಿ ಹರಿತಾ ಇರುವಂತ ದೃಶ್ಯಗಳನ್ನು ನೀವು ನೋಡ್ತಾ ಇರುವಂತದ್ದು ಹಲವು ಗ್ರಾಮಗಳಿಗೆ ತೊಂದರೆ ಎದುರಾಗಿರುವಂತದ್ದು ಹೆಗ್ಗಾರು ಕೂಡಿಗೆಯಲ್ಲಿ ರಸ್ತೆ ಕೊಚ್ಚಿ ಹೋಗಿರುವಂತ ಘಟನೆ ನಡೆದಿದೆ ಸಂಪರ್ಕ ಕಡಿತಗೊಂಡಿರುವಂತದ್ದು ಮೇಘೂರು ಕೊಗ್ರೆ ತಲವಾರೆ ಸೇರಿದಂತೆ ಹತ್ತಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ಒಂದು ವೇಳೆ ಇಲ್ಲಿನಾದರೂ ರಸ್ತೆ ಕುಸಿದು ಅಥವಾ ಮಣ್ಣು ಕುಸಿದು ಏನಾದರೂ ಅವಾಂತರ ಆಯಿತು ಅಂತಂದ್ರೆ ಹಲವು ಗ್ರಾಮಗಳಿಗೆ ನೀರು ನುಗ್ಗುತ್ತೆ ಅಲ್ಲಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನ ವಾಸ ಮಾಡುತ್ತಾ ಇದ್ದಾರೆ ಹೀಗಾಗಿ ಏನಪ್ಪ ಏನು ಅನ್ನುವಂತ ಭಯ ಜನರನ್ನ ಕಾಡ್ತಾ ಇದೆ ಹೀಗಾಗಿ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಕೂಡ ಜನರಲ್ಲಿ ವ್ಯಕ್ತವಾಗ್ತಾ ಇದೆ ಈ ಮುಂಚೆಯೇ ಒಂದಷ್ಟು ಕಠಿಣ ಕ್ರಮವನ್ನ ಕೈಗೊಂಡಿದ್ರೆ ಈ ರೀತಿ ತೊಂದರೆಗಳು ಎದುರಾಗ್ತಾ ಇರಲಿಲ್ಲ ಅನ್ನುವಂತದ್ದು ಜನರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು ಯಾವ ರೀತಿ ಫೋರ್ಸ್ ಆಗಿ ನೀರು ಹರಿತಾ ಇದೆ ಒಂದ ಕಡೆ ಮಳೆ ಕೂಡ ಕಡಿಮೆ ಆಗ್ತಾ ಇಲ್ಲ ನೀರು ತುಂಬಿ ಹರಿತಾ ಇರುವಂತದ್ದು ಒಂದ ಕಡೆ ಮಳೆಯ ಅವಾಂತರದಿಂದಲೇ ತಗ್ಗು ಪ್ರದೇಶಗಳಿಗೆ ಈಗಾಗಲೇ ಹಲವು ಭಾಗದಲ್ಲಿ ನೀರು ನುಗ್ಗಿ ಜನ ವಾಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಅಂತದ್ರಲ್ಲೇ ಜನ ಹೇಗೋ ಹೊಟ್ಟೆ ಬಟ್ಟೆ ಕಟ್ಟಿ ನಿದ್ದೆ ಎಲ್ಲ ಬಿಟ್ಟು ಬದುಕ್ತಾ ಇದ್ದಾರೆ ಇನ್ನು ಈ ರೀತಿಯ ಪರಿಸ್ಥಿತಿ ಅಲ್ಲಲ್ಲಿ ರಸ್ತೆ ಕುಸಿತಾ ಇದೆ ಯಾವ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅನ್ನುವಂತ ಭಯ ಭಯದಲ್ಲೇ ಜೀವ ಭಯದಲ್ಲೇ ಬದುಕಬೇಕಾದಂತಹ ಪರಿಸ್ಥಿತಿ ಚಿಕ್ಕಮಗಳೂರಿನ ಜನತೆಗಿದೆ ಯಾರು ಮಲ್ಲಿಕಾರ್ಜುನ ಕರ್ಸಿ ಈಗ ಮಲ್ಲಿಕಾರ್ಜುನ ಹೇಳ್ತಾನೆ ಹತ್ರ ಮಲ್ಲಿಕಾರ್ಜುನ ಕರ್ಸಿ ಮಲ್ಲಿಕಾರ್ಜುನ ಹೇಳ್ತಾನೆ ಏಳನೇ ವೆಹಿಕಲ್ ಈಗ ಆಗ್ತಾ ಇರೋದು ಏಳನೇ ವೆಹಿಕಲ್ ಏನು ಗೊತ್ತಲ್ಲ ಟರ್ನಿಂಗ್ ಅಲ್ಲಿ ಬಂದು ಬಿದ್ರು ಈಗ ಒಂದು ಗ್ರಾಮ ಪಂಚಾಯತಿ ರಸ್ತೆ ಆದ್ರೂ ಕೂಡ ಮೊದಲು ಚರಂಡಿಗೆ ಆದ್ಯತೆ ಇಲ್ಲೇನು ಈ ಕಡೆ ಚರಂಡಿ ಇಲ್ಲ ಆ ಕಡೆ ಎಲ್ಲ ಮತ್ತೆ ನೀರು ಮೇಲಿಂದ ಬಂದ ನೀರು ಅಲ್ಲೇ ಇಂಗುದು ಅಲ್ಲ ಮಣ್ಣು ಲೋಡ್ ರಸ್ತೆ ಮಾಡಿ ಅಂತ ಪ್ರಯೋಜನ ಚರಂಡಿ ಇಲ್ಲಿಂದ ಹಿಡಿದು ನೀ ಹೇಳುದಲ್ಲ ಟೆಕ್ನಿಕಲ್ ಅವರು ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಮಲ್ಲಿಕಾರ್ಜುನ ಕರ್ಸಿ ಈಗ ಮಲ್ಲಿಕಾರ್ಜುನ ಹೇಳಿದ್ದಾನೆ ಹತ್ರ ಮಲ್ಲಿಕಾರ್ಜುನ ಕರ್ಸಿ ಮಲ್ಲಿಕಾರ್ಜುನ ಹೇಳಿದ್ದಾನೆ ಏಳನೇ ವೆಹಿಕಲ್ ಈಗ ಆಗ್ತಾ ಇರೋದು ಏಳನೇ ವೆಹಿಕಲ್ ಏನು ಗೊತ್ತಲ್ಲ ಟರ್ನಿಂಗ್ ಅಲ್ಲಿ ಬಂದು ಬಿದ್ರು ಈಗ ಒಂದು ಗ್ರಾಮ ಪಂಚಾಯತಿ ರಸ್ತೆ ಆದ್ರೂ ಕೂಡ ಮೊದಲು ಚರಂಡಿಗೆ ಆದ್ಯತೆ ಇಲ್ಲೇನು ಈ ಕಡೆ ಚರಂಡಿ ಇಲ್ಲ ಆ ಕಡೆ ಎಲ್ಲ ಮತ್ತೆ ನೀರು ಮೇಲಿಂದ ಬಂದ ನೀರು ಅಲ್ಲೇ ಇಂಗುದು ಅಲ್ಲ ಮಣ್ಣು ಲೋಡ್ ರಸ್ತೆ ಮಾಡಿ ಅಂತ ಪ್ರಯೋಜನ ಚರಂಡಿ ಇಲ್ಲಿಂದ ಹಿಡಿದು ನೀ ಹೇಳುದಲ್ಲ ಟೆಕ್ನಿಕಲ್ ಅವರು ಅವ್ರಿಗೆ ಗೊತ್ತಾಗಬೇಕಲ್ಲ ಜನಗಳಿಗೆ ತೊಂದರೆ ಇದೇ ಕೆಲಸ ಮೊದಲು ಚರಂಡಿ ಮಾಡಿದ್ರು ಹೋಗ್ತಿದ್ರು ಈ ವರ್ಷ ಇಲ್ಲಿ ಬರುವಾಗ ಅಲ್ಲಿ